ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಇತಿಹಾಸ ಪ್ರಸಿದ್ಧ ಹಾಲು ರಾಮೇಶ್ವರ ಮತ್ತು ಪವಿತ್ರ ಗಂಗಾಮಾತೆಯ ಪುಣ್ಯಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ರಮ ಕೈಗೊಳ್ಳುವ ಕುರಿತು ಸುತ್ತಮುತ್ತಲಿನ ಭಕ್ತಾದಿಗಳ ಸಭೆ ಜರುಗಿತು. ಶ್ರೀ ಕ್ಷೇತ್ರದ ಯುವ ಭವನದಲ್ಲಿ ಜರುಗಿದ ಈ ಸಭೆಯಲ್ಲಿ ಈಗಾಗಲೇ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಶ್ರೀ ಕ್ಷೇತ್ರದ ಅಭಿವೃದ್ಧಿಯ ಕಾರ್ಯಗಳ ಕುರಿತು ಚರ್ಚಿಸಲಾಯಿತು. ದೇವಸ್ಥಾನ ಮತ್ತು ಗಂಗಾಮಾತೆಯ ದೇವಸ್ಥಾನ ಕಟ್ಟಡ ಇದುವರೆಗೂ ಭಾಳಷ್ಟು ನೆನೆಗುಂದಿಗೆ ಬಿದ್ದಿರ್ತಕ್ಕಂಥದ್ದು ಈ ಭಾಗದ ಎಲ್ಲ ಹಳ್ಳಿಯ ಜನರಿಗೆ ಮನಸ್ಸಿಗೆ ಭಾಳಷ್ಟು ನೋವುಂಟು ಮಾಡಿರ್ತಕ್ಕಂಥದ್ದು ಇದು. ನಮಗೆ ಒಂದಿಷ್ಟು ಭಾಳ ಸಮಸ್ಯೆ ಆಯಿತು. ಆ ಕಾರಣಕ್ಕೆ ಈ ಭಾಗದ ಎಲ್ಲ ಜನರು ಕೂಡ ಇವತ್ತು ಒಂದು ಪೂರ್ವಭಾವಿ ಸಭೆ ಕರೆದು ಮುಂದೆ ಈ ಒಂದು ಆಲರಮೇಶ್ವರ ಕ್ಷೇತ್ರ ಯಾವ ರೀತಿ ಜೀವನ ಉದ್ಧಾರ ಆಗಬೇಕು, ಯಾವ ರೀತಿ ಈ ಕಟ್ಟಡಗಳು ಪ್ರಾರಂಭ ಮಾಡಬೇಕು, ಮತ್ತು ಇದಕ್ಕೆ ತನು ಮನ ಧನವನ್ನು ಯಾವ ರೀತಿ ಸಂಗ್ರಹಣೆ ಮಾಡಬೇಕು ಅಂತಕ್ಕಂಥ ವಿಷಯನ ಇವತ್ತು ಸಭೆಯಲ್ಲಿ ಚರ್ಚೆಗಳನ್ನು ಮಾಡಿ ಈ ದಿನ ಸ್ಥಳೀಯ ಹಾಲು ರಾಮೇಶ್ವರ ಸುತ್ತಮುತ್ತ ಹಳ್ಳಿಗಳ ಭಕ್ತಾದಿಗಳು ಈ ನೆನೆಗುದಿಗೆ ಬಿದ್ದಿರತಕ್ಕಂಥ ಹಾಲು ರಾಮೇಶ್ವರ ದೇವರ ಸನ್ನಿಧಿ ಮತ್ತು ಗಂಗಾ ಮಾತೆಯ ಸನ್ನಿಧಿಯನ್ನು ಪುನಃ ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಒಂದು ತೀರ್ಮಾನದಲ್ಲಿ ಇವತ್ತೆಲ್ಲ ಸಭೆ ಸೇರಿ ಚರ್ಚೆ ಮಾಡಲಾಯಿತು. ಇಡೀ ಕರ್ನಾಟಕದಲ್ಲೇ ಅತ್ಯಂತ ಮನೆಮಾತಾಗಿರುವ ಈ ಕ್ಷೇತ್ರವು ಲಕ್ಷಾಂತರ ಭಕ್ತರ ಆರಾಧ್ಯ ದೈವದ ಪುಣ್ಯಕ್ಷೇತ್ರವಾಗಿದೆ. ಸಭೆಯಲ್ಲಿ ಹಲವರು ಈ ದೇವಸ್ಥಾನದ ಅಭಿವೃದ್ಧಿಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಂಡರು. ಇಲ್ಲಿ ಪೂರ್ವಭಾವಿ ಸಭೆ ಕರೆದಿರುವ ಉದ್ದೇಶನೇ ಈ ದೇವಸ್ಥಾನ ನಿಂತಿರೋ ದೇವಸ್ಥಾನನ ಮತ್ತೆ ಪುನಶ್ಚೇತನಗೊಳಿಸಿ ಈ ದೇವಸ್ಥಾನ ಎಲ್ಲ ಪೂರ್ಣ ಆಗಬೇಕು. ಆ ಪೂರ್ಣ ಆಗೋದಕ್ಕೆ ಏನು ಮಾಡಬೇಕು? ಒಂದು ವ್ಯವಸ್ಥಾಪನಾ ಕಮಿಟಿ ಅಂತೇಳಿ ನಮ್ಮೆಲ್ಲ ಭಕ್ತರುಗಳು ಮತ್ತು ನಮ್ಮ ಮುಖಂಡರುಗಳು ತಾತ್ಕಾಲಿಕ ವ್ಯವಸ್ಥಾಪನಾ ಸಮಿತಿ ಅಂತೇಳಿ ಒಂದು ಸಮಿತಿನ ರಚನೆ ಮಾಡಿದರೆ ಆ ಸಮಿತಿಯ ಒಟ್ಟುಗೂಡಿಸ್ಕೊಂಡು ಇಲ್ಲಿ ಹಿಂದೆ ಯಾರ್ಯಾರು ಈ ಕಾರ್ಯಕ್ಕೆ ಕೈಗೂಡಿಸಿದ್ರು ಅವ್ರನ್ನೆಲ್ಲರ ಸಲಹೆ ಸಹಕಾರನ ಕೇಳಿ ಇದಕ್ಕೆ ಸರ್ಕಾರ ಮತ್ತು ದೇಶದಾದ್ಯಂತ ಭಕ್ತರಿದ್ದಾರೆ ಈ ಗಂಗಾಮಾತೆಗೂ ಮತ್ತು ಆಲರಾಮಪ್ಪನಿಗೂ, ಆ ಎಲ್ಲರ ಭಕ್ತರ ಸಹಕಾರದೊಂದಿಗೆ ಈ ಇಲ್ಲಿನ ಎಲ್ಲ ಭಕ್ತರ ಕೈ ಜೋಡಿಸಿ ಅವ್ರ ಜೊತೆಗೂಡಿ ಈ ದೇವಸ್ಥಾನವನ್ನು ಏನಾದರೂ ಮಾಡಿ ಒಂದು ವರ್ಷದಲ್ಲೋ ಎರಡು ವರ್ಷದಲ್ಲೋ ಮೂರು ವರ್ಷದಲ್ಲೋ ಮುಗಿಸ್ಬೇಕು, ಆದಷ್ಟು ಬೇಗ ಮುಗಿಬೇಕು, ಅಷ್ಟಕ್ಕೆ ಎಲ್ಲರ ಸಹಕಾರ ಇರಬೇಕು ಅಂತೇಳಿ ತಮ್ಮಲ್ಲಿ ಹೇಳ್ತಿದ್ದೀನಿ. ಜನಪ್ರತಿನಿಧಿಗಳು ಮತ್ತು ಆಡಳಿತ ವ್ಯವಸ್ಥೆಯ ಸಹಕಾರದೊಂದಿಗೆ ಮಾದರಿ ಪುಣ್ಯಕ್ಷೇತ್ರವಾಗಿ ಅಭಿವೃದ್ಧಿಪಡಿಸುವ ಕುರಿತು ಸಹಮತ ವ್ಯಕ್ತಪಡಿಸಲಾಯಿತು. ಎಲ್ಲ ಭಾಗದ ಜನಗಳನ್ನು ಸೇರಿಸಿ ಮುಂದೆ ಒಂದು ದೊಡ್ಡದಾಗಿ ಒಂದು ಕಮಿಟಿ ಮಾಡಿ ಆ ಫಂಡ್ ಕಲೆಕ್ಟ್ ಮಾಡಿ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಸೇರಿದ್ವಿ. ಇದು ನೆರವೇರಲಿ ಅನ್ನೋ ಒಂದು ಆಸೆಯಿಂದ ಇವತ್ತು ಕಾರ್ಯಕ್ರಮ ಮಾಡಿದ್ವಿ. ಇದು ಯಶಸ್ವಿಯಾಗಬೇಕು ಅನ್ನೋ ನನ್ನ ಅನಿಸಿಕೆ. ತಾತ್ಕಾಲಿಕವಾಗಿ ವ್ಯವಸ್ಥಾಪನಾ ಸಮಿತಿಯನ್ನು ರಚಿಸಿ ಹಾಲಿ ಮತ್ತು ಮಾಜಿ ಶಾಸಕರೊಂದಿಗೆ ಚರ್ಚಿಸಿ ಸಂಪನ್ಮೂಲ ಕ್ರೋಢೀಕರಣದ ಕುರಿತು ಭಕ್ತರ ಸಭೆ ನಡೆಸಲು ತೀರ್ಮಾನಿಸಲಾಯಿತು. ಈ ದಿನ ನಾವು ಹಾಲರಾಮೇಶ್ವರ ಪುಣ್ಯಕ್ಷೇತ್ರದ ಒಂದು ಜೀರ್ಣೋದ್ಧಾರದ ಪೂರ್ವಭಾವಿ ಸಭೆ ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ ಈ ನೆನೆಗುದಿಗೆ ಬಿದ್ದಿರುವಂತಕ್ಕಂಥ ಶ್ರೀ ಹಾಲರಾಮೇಶ್ವರದ ರಾಮೇಶ್ವರ ಹಾಗೂ ಗಂಗಾದೇವತೆಯ ಒಂದು ಕೆಲಸ ಕಾರ್ಯಗಳು ಪುನರಾರಂಭ ಆಗಬೇಕು. ಹಾಗಾಗಿ ಇವತ್ತು ಎಲ್ಲ ಸೇರಿರತಕ್ಕಂಥ ಮುಖಂಡರ ಅಭಿಪ್ರಾಯ ಏನಂತಂದರೆ ಈಗ ಚಾಲ್ತಿ ಇರುವಂತಕ್ಕಂಥ ಶಾಸಕರು ಮಾಜಿ ಶಾಸಕರು ಇವ್ರನ್ನ ಎಲ್ಲರೂ ಸಹ ಅಭಿಪ್ರಾಯ ಸಂಗ್ರಹಣೆ ಮಾಡ್ಕೊಂಡು ಜೊತೆಗೆ ಈಗ ಸ್ಥಳೀಯವಾಗಿ ಇಲ್ಲಿರುವಂಥಕ್ಕಂಥ ಸುತ್ತಮುತ್ತ ಇರುವಂತಕ್ಕಂಥ ಮುಖಂಡರುಗಳನ್ನೆಲ್ಲ ಸಂಗ್ರಹಣೆ ಮಾಡ್ಕೊಂಡು ನೆಕ್ಸ್ಟು ಭಕ್ತಾದಿಗಳನ್ನು ಸಂಗ್ರಹಣೆ ಮಾಡ್ಕೊಂಡು ಮುಂದೆ ಬರುವಂತಕ್ಕಂಥ ಒಂದು ಸಭೆಯಲ್ಲಿ ಇವರ ಅಭಿಪ್ರಾಯಗಳು ಮತ್ತು ಸಲಹೆ ಸಹಕಾರಗಳನ್ನು ಕೇಳ್ಕೊಂಡು ಈ ದೇವಸ್ಥಾನವನ್ನು ತುಂಬ
ಉನ್ನತವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಶಯವಾಗಿರುತ್ತೆ. ಈ ಸಭೆಯಲ್ಲಿ ಸ್ಥಳೀಯ ಭಾಗದ ಪ್ರಮುಖರಾದ ದೊಡ್ಡಘಟ್ಟದ ಲಕ್ಷ್ಮಣ್, ದೊಡ್ಡಘಟ್ಟ ದ್ಯಾಮಣ್ಣ, ಬನಸಿಹಳ್ಳಿ ಅಜ್ಜಪ್ಪ, ಜಾನಕಲ್ ತಿಮ್ಮಣ್ಣ, ಒನ್ನೇನಹಳ್ಳಿ ಪರಮೇಶ್ವರಪ್ಪ, ಬನಸಿಹಳ್ಳಿ ಕಿರಣ್, ದೇವಪುರ ಕೆಎಸ್ ನಿಂಗಪ್ಪ, ದೇವಪುರ ಗ್ರಾಮ ಪಂಚಾಯತ್ ಸದಸ್ಯರಾದ ಡಿಎಸ್ ಮಂಜುನಾಥ್, ಜಿಸಿ ಪ್ರಕಾಶ್, ಎಸ್ಕೆ ನಾಗಪ್ಪ, ನರಸೀಪುರ ರಂಗನಾಥ್ ಸೇರಿದಂತೆ ಹಲವು ಮುಖಂಡರು, ಭಕ್ತಾದಿಗಳು, ಗ್ರಾಮಸ್ಥರು ಭಾಗವಹಿಸಿದ್ದರು. ಇದು ನಿಮ್ಮ ಧ್ವನಿ.